ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್. ಪರಮದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ. ಅಸ್ಸಲಾಮು ಅಲೈಕುಮ್. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಇಂದು ನಮ್ಮ ದೇಶ ಸಂಭ್ರಮದಿಂದ, ಸಂತೋಷದಿಂದ, ಸಡಗರದಿಂದ 70ನೆಯ ಸ್ವಾತಂತ್ರ್ಯ ದಿನವನ್ನು ಆಚರಿಸ್ತಾ ಇದೆ. ನಾಡಿನ ಎಲ್ಲ ಜನತೆಗೆ, ಎಲ್ಲ ಸಹೋದರ ಸಹೋದರಿಯರಿಗೆ 70ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಸಹೋದರ ಸಹೋದರಿಯರೇ, ವೈವಿಧ್ಯತೆ ನಮ್ಮ ದೇಶದ ಸಂಸ್ಕಾರ ಮಾತ್ರ ಅಲ್ಲ, ನಮ್ಮ ದೇಶದ ಶಕ್ತಿಯೂ ಹೌದು. ಈ ದೇಶದಲ್ಲಿ ಹಿಂದೂ ಮತ್ತು ಮುಸ್ಲಿಮರು, ಹಿಂದೂ ಮುಸ್ಲಿಂ ಕ್ರೈಸ್ತರು, ಇವರೆಲ್ಲ ಪ್ರೀತಿಸಿ ಪ್ರೀತಿಸಲ್ಪಟ್ಟು ಬದುಕಿರುವುದು ನಮ್ಮ ಪರಂಪರೆಯಾಗಿದೆ. ಈ ದೇಶವನ್ನು ಕಟ್ಟಿದವರು ಯಾರು ಎಂಬ ಪ್ರಶ್ನೆಗೆ ಪ್ರಾಮಾಣಿಕವಾದ ಉತ್ತರ ಈ ದೇಶದ ಎಲ್ಲ ಧರ್ಮೀಯರು ಎಂಬುದು ಮಾತ್ರವಾಗಿದೆ. ಆದ್ದರಿಂದಲೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ನಮ್ಮ ಈ ವೈವಿಧ್ಯತೆಯ, ನಮ್ಮ ಭ್ರಾತೃತ್ವದ, ಸೌಹಾರ್ದತೆಯ ಪರಂಪರೆಯನ್ನು ಬೆಳೆಸಬೇಕೆಂಬುದು ನಮ್ಮೆಲ್ಲರ ಪ್ರತಿಜ್ಞೆಯಾಗಿರಲಿ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಈ ದೇಶದ ಎಲ್ಲ ಜನರು, ಎಲ್ಲ ಧರ್ಮದ ಜನರು, ಎಲ್ಲ ಜಾತಿಯ ಜನರು ಹೋರಾಟ ನಡೆಸಿದ್ದಾರೆ, ಪ್ರಾಣತ್ಯಾಗ ಮಾಡಿದ್ದಾರೆ, ರಕ್ತ ಹರಿಸಿದ್ದಾರೆ. ಅದೇ ರೀತಿ ಈ ದೇಶದ ಎಲ್ಲ ಜನರು ಸೇರಿ ಈ ದೇಶವನ್ನು ಕಟ್ಟಿದ್ದಾರೆ. ಇಂದು ನಮ್ಮ ದೇಶ ಒಂದು ರೀತಿಯ ಭಯಾನಕ ವಾತಾವರಣದ ಮೂಲಕ ಹಾದು ಹೋಗುತ್ತಾ ಇದೆ. ವೈವಿಧ್ಯತೆಯನ್ನು ಸ್ವೀಕರಿಸುವುದು ಅಥವಾ ವೈವಿಧ್ಯತೆಯ ಪರವಾಗಿ ನಿಲ್ಲುವುದು, ಭ್ರಾತೃತ್ವದ ಸಹೋದರತೆಯ ಪರವಾಗಿ ನಿಲ್ಲುವುದು ಅಪಾಯ, ಅಪರಾಧ ಎಂಬ ರೀತಿಯಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆ ಮುಂದೆ ಹೋಗುತ್ತಾ ಇದೆ. ಖಂಡಿತವಾಗಿಯೂ ಈ ಚಿಂತನೆ ಈ ದೇಶದ ಭದ್ರತೆಗೆ, ಈ ದೇಶದ ಅಖಂಡತೆಗೆ ಮಾರಕವಾದದ್ದು. ಅದು ಈ ದೇಶವನ್ನು ಶಿಥಿಲಗೊಳಿಸಬಹುದು. ಆದ್ದರಿಂದಲೇ ಎಲ್ಲ ಜನರು ಒಂದುಗೂಡಿ ಏಕ ಚಿಂತನೆಯೊಂದಿಗೆ ಈ ದೇಶದ ಮುಂದಿನ ಪ್ರಯಾಣಕ್ಕಾಗಿ ಕೈಜೋಡಿಸಬೇಕಾಗಿದೆ. ಯಾರು ಈ ದೇಶದ ಎಲ್ಲ ಧರ್ಮದ, ಎಲ್ಲ ಜಾತಿಯ ಜನರು ಒಟ್ಟಿಗೆ ಸೇರಬಾರದು ಅಂತ ಬಯಸ್ತಾರೋ, ಯಾರು ಈ ದೇಶದ ಎಲ್ಲ ಜನರು ಒಟ್ಟಿಗೆ ಬೆರೆಯಬಾರದು ಅಂತ ಬಯಸ್ತಾರೋ, ಯಾರು ಈ ದೇಶವನ್ನು ಎಲ್ಲರೂ ಸೇರಿ ಒಟ್ಟಿಗೆ ಬಲಪಡಿಸಬೇಕು, ಬಲಪಡಿಸಬಾರದು ಅಂತ ಬಯಸ್ತಾರೋ, ಅಂತಹ ಶಕ್ತಿಗಳನ್ನು ಖಂಡಿತ ನಾವು ಸೋಲಿಸಬೇಕಾಗಿದೆ, ನಾವು ಬೇರ್ಪಡಿಸಬೇಕಾಗಿದೆ. ಈ ಸಂಭ್ರಮದಲ್ಲಿ ಈ ದೇಶವನ್ನು ಮುನ್ನಡೆಸುವ, ಈ ದೇಶದ ಅಖಂಡತೆಯನ್ನು, ಭದ್ರತೆಯನ್ನು ಕಾಪಾಡುವ ಪ್ರತಿಜ್ಞೆಯನ್ನು ಕೈಗೊಳ್ಳೋಣ. ಈ ನಿಟ್ಟಿನಲ್ಲಿ ಸಂದರ್ಭೋಚಿತವಾಗಿ ಜಮಾಯತೆ ಇಸ್ಲಾಮಿ ಹಿಂದ್ ದೇಶದಾದ್ಯಂತ ಶಾಂತಿ ಮತ್ತು ಮಾನವೀಯತೆ ಎಂಬ ಒಂದು ದೊಡ್ಡ ಅಭಿಯಾನವನ್ನು ಕೂಡ ಇದೇ ತಿಂಗಳಲ್ಲಿ ಆಯೋಜಿಸ್ತಾ ಇದೆ. ಶಾಂತಿಯ ಮೂಲಕ, ಮಾನವೀಯತೆಯ ಮೂಲಕ ಜಗತ್ತಿನಲ್ಲಿ ಹೆಮ್ಮೆ ಇರುವ, ಅಭಿಮಾನ ಇರುವ ಈ ದೇಶ ಮತ್ತಷ್ಟು ಶಾಂತಿಯ ನಾಡಾಗಿ, ಮಾನವೀಯತೆಯನ್ನು ಪ್ರತಿಪಾದಿಸುವ ನಾಡಾಗಿ ಮುಂದೆ ಸಾಗಲಿ ಎಂಬ ಹಾರೈಕೆಯೊಂದಿಗೆ ಜಮಾಯತೆ ಇಸ್ಲಾಮಿ ಮಂಗಳೂರು ಶಾಖೆಯ ವತಿಯಿಂದ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯದ ಶುಭಾಶಯಗಳನ್ನು ಕೋರುತ್ತಾ ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಮ್. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ.